ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಗ್ಗೆ ಮಾತಾಡ್ತಿದ್ದೀರಾ, ಯಾವಾಗ ಬರ್ಬೋದು ಅಂತ. ಅದ್ರ ಬಗ್ಗೆ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಒಂದು ಮಾಹಿತಿ ಬಂದಿದ್ದ ನಾನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವೇನು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಅನ್ನೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೋದ ಲೈಕ್ ಮಾಡಿ. ನಿಮಗೆ ಗೊತ್ತಿರೋವಾಗ ಈಗ ನೀಟ್ದು ಫಸ್ಟ್ ರೌಂಡ್ದು ರಿಸಲ್ಟ್ ಬಂದುಬಿಟ್ಟು ಇಂದು ಪ್ರಕಟಗೊಂಡಿದೆ ಇವತ್ತು 5:00 ಮೇಲೆ. ನಂತರ ನಿಮಗೆ ಗೊತ್ತಿರೋವಾಗೆ ನವಂಬರ್ 25 ಕೊನೆ ದಿನಾಂಕ, ನವಂಬರ್ 25ರ ಒಳಗೆ ಎಲ್ಲ ಕೌನ್ಸಿಲಿಂಗ್ ಮುಗಿಬೇಕು ಅಂತ ಮಾಹಿತಿ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಕೂಡ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ. ನಿಮಗೆ ನವಂಬರ್ 25ರ ಒಳಗೆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ಗಳನ್ನು ಕೂಡ ಮುಗಿಸ್ಬೇಕು. ನಿಮಗೆ ಕಾಲಾವಕಾಶ ಕಡಿಮೆ ಇದೆ. ಅದೇ ರೀತಿ ನೀಟ್, ಅದೇ ರೀತಿ ಸಿ ಇ ಟಿ ಕೌನ್ಸಿಲಿಂಗ್ ಎಲ್ಲ ಕೌನ್ಸಿಲಿಂಗ್ ಕೂಡ ನವಂಬರ್ 25ರ ಒಳಗೆ ಮುಗಿಬೇಕಾಗುತ್ತೆ. ಅದೇ ರೀತಿ ಅದರ ಅನ್ವಯ ಆಗಿ ನಿಮಗೆ ಗೊತ್ತಿರೋವಾಗೆ ಇಲ್ಲಿ ನೀಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಆಯಿತು. ನಂತರ ಒಂದು ಸಿ ಇ ಟಿ ಸೆಕೆಂಡ್ ರೌಂಡ್ ಆಗುತ್ತೆ, ಅದೇ ರೀತಿ ನೀಟ್ ಆಗುತ್ತೆ. ಅದೇ ರೀತಿ ನಿಮಗೆ ಒಟ್ಟಾರೆ ನವಂಬರ್ 25th ಒಳಗೆ ನಿಮಗೆ ಎಲ್ಲ ಮುಗಿಸ್ಬೇಕಾಗುತ್ತೆ. ಸದ್ಯಕ್ಕೆ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳೋದಾದರೆ ಎಕ್ಸ್ಪೆಕ್ಟೆಡ್ ಡೇಟು ಹಿಂದೆ ನಿಮಗೆ ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆ ಇದೆ. ಏನಂದರೆ ನಿಮ್ಮದು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಹಿಂದೆ ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆ ಇದೆ. ಇಲ್ಲಾಂದರೆ ಇವತ್ತಿಲ್ಲ ನಾಳೆ ಒಳಗೆ ನಿಮಗೆ ಒಂದು ನೋಟಿಫೈನ ಮಾಡ್ತಾರೆ. ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಗ್ಗೆ ಫುಲ್ ಬ್ರೀಫಾಗಿ ಯಾವತ್ತು ಲಾಸ್ಟ್ ಡೇಟು ರೀಆರ್ಡರ್ಗೆ ಆರ್ಡರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾವು ಏನಾದರೂ ಮಾಹಿತಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಆದಷ್ಟು ಬೇಗ ನಿಮಗೆ ಶುರು ಆಗ್ತದೆ.